ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಿಮಗೆ ತಲೆನೋವೇ ಹಾಗಾದರೆ ಈ ನೋವಿಗೆ ಕಾರಣಗಳನ್ನು ನೋಡೋಣ ಬನ್ನಿ ಕಾಲ ಬದಲಾದಂತೆ ಮನುಷ್ಯನ ಜೀವನ ಶೈಲಿಯೂ ಬದಲಾಗುತ್ತಿದೆ ಜೀವನ ಶೈಲಿಯೂ ಬದಲಾದಂತೆ ಮನುಷ್ಯನಿಗೆ ಒತ್ತಡಗಳು ಸಹ ಬಹಳಷ್ಟಿವೆ ಪ್ರತಿಯೊಬ್ಬರಿಗೂ ಅವರದೇ ಆದ ಒತ್ತಡಗಳಿರುತ್ತವೆ ಈ ಒತ್ತಡ ಹೆಚ್ಚಾದಂತೆ ತಲೆನೋವು ಬರುವುದು ಸಾಮಾನ್ಯ ವಿಪರೀತ ಟೆನ್ಷನ್ ಕೆಲಸದ ಒತ್ತಡ ಹಲವಾರು ಯೋಚನೆಗಳು ಈ ತಲೆನೋವಿಗೆ ಕಾರಣವಾಗುತ್ತವೆ ಒಮ್ಮೆ ಈ ತಲೆನೋವು ಬಂದರೆ ಹೋಗುವುದು ತುಂಬಾನೇ ಕಷ್ಟ ವಾರಗಟ್ಟಲೆ ನರಕವನ್ನ ಅನುಭವಿಸಬೇಕು ತಲೆನೋವಿಗೆ ಪರಿಹಾರ ಹುಡುಕುತ್ತೇವೆಯೇ ಹೊರತು ಅದಕ್ಕೆ ಕಾರಣವನ್ನ ಹುಡುಕೋದಿಲ್ಲ ಕಾರಣ ಗೊತ್ತಾದರೆ ಬರುವ ಮುನ್ನವೇ ತಡೆಯಬಹುದು ಅಲ್ಲವೇ ಅಷ್ಟಕ್ಕೂ ಈ ವಿಪರೀತ ತಲೆಶೂಲೆ ಬರುವುದಾದರೂ ಯಾಕೆ ಇಲ್ಲಿವೆ ಕಾರಣಗಳು ನಮ್ಮ ದೇಹದಲ್ಲಿ ಕೆಲವು ಜೀವಸತ್ವಗಳು ವಿಟಾಮಿನ್ಸ್ ಮತ್ತು ಪೌಷ್ಟಿಕಾಂಶಗಳ ಕೊರತೆಯಾದಾಗ ತಲೆನೋವು ಬರುತ್ತದೆ ಹಾಗಾದರೆ ಈ ವಿಟಾಮಿನ್ಸ್ ಮತ್ತು ಪ್ರೋಟೀನ್ಸ್ ಯಾವುವು ಅನ್ನುವುದು ತಮಗೆ ಗೊತ್ತೇ ವಿಟಾಮಿನ್ ಡಿ ಕೊರತೆ ಸೂರ್ಯನ ಕಿರಣಗಳಿಂದ ನಾವು ವಿಟಾಮಿನ್ ಡಿ ಜೀವಸತ್ವವನ್ನು ಪಡೆಯುತ್ತೇವೆ ಆದರೆ ಮನುಷ್ಯನ ದೇಹದಲ್ಲಿ ವಿಟಾಮಿನ್ ಡಿ ಕೊರತೆಯಾದಾಗ ತಲೆನೋವು ಬರುತ್ತದೆ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆಯ ಪ್ರಕಾರ ಹತ್ತೊಂಬತ್ತರಿಂದ ಎಪ್ಪತ್ತು ವರ್ಷದೊಳಗಿನ ವ್ಯಕ್ತಿಗಳು ಆರ್ನೂರು ಐಯು ಅಂದ್ರೆ ಇಂಟರ್ ಯೂನಿಟ್ಸ್ ವಿಟಮಿನ್ ಡಿ ಅನ್ನು ಪಡೆಯಬೇಕು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಎಂಟು ನೂರು ಐಯು ವಿಟಾಮಿನ್ನ ಅವಶ್ಯಕತೆ ಇದೆ ಸೂರ್ಯನ ಕಿರಣಗಳಿಂದ ಮಾತ್ರವಲ್ಲದೆ ಕರಾವಳಿ ಆಹಾರ ಅಂದ್ರೆ ಮೀನು ಹಾಲಿನ ಉತ್ಪನ್ನಗಳು ಇನ್ನು ಕಿತ್ತಳೆ ಹಣ್ಣು ಮೊದಲಾದ ಆಹಾರ ಪದಾರ್ಥಗಳಿಂದ ವಿಟ್ ಡಿ ಡಿಯನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ಮೆಗ್ನೀಷಿಯಂನ ಕೊರತೆ ತಲೆನೋವು ಬರಲು ಮೆಗ್ನೀಷಿಯಂ ಕೊರತೆಯೂ ಒಂದು ಕಾರಣವಾಗಿದೆ ನರಗಳ ಮತ್ತು ಸ್ನಾಯುಗಳ ನಿಯಂತ್ರಣಕ್ಕೆ ಮೆಗ್ನೀಷಿಯಂ ಸಹಕಾರಿಯಾಗಿದೆ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಇದರ ಪಾತ್ರ ಮಹತ್ವದಾಗಿದೆ ಧಾನ್ಯಗಳು ಹಸಿರು ಎಲೆಗಳು ಬೀಜಗಳು ಹಾಲು ಮೊಸರು ಇನ್ನಿತರ ಪೌಷ್ಟಿಕಾಂಶಗಳಿಂದ ಮನುಷ್ಯನ ದೇಹಕ್ಕೆ ಮೆಗ್ನೀಷಿಯಂ ಸಿಗುತ್ತದೆ ಇನ್ನು ನೀರಿನ ಕೊರತೆ ನಾವು ಕುಡಿಯುವ ನೀರು ಸಹ ತಲೆನೋವು ಬರಲು ಕಾರಣವಾಗಬಹುದು ದೇಹದಲ್ಲಿ ನೀರಿನ ಕೊರತೆಯಾದಾಗ ತಲೆನೋವು ಬರುತ್ತದೆ ಹೀಗಾಗಿ ಉತ್ತಮ ಆರೋಗ್ಯಕ್ಕಾಗಿ ದಿನಕ್ಕೆ ಕನಿಷ್ಠ ಎರಡರಿಂದ ಮೂರು ಲೀಟರ್ ನೀರನ್ನ ಕುಡಿಯಲೇಬೇಕು ಇನ್ನು ವಿಟಾಮಿನ್ ಬಿ ಟೂನ ಕೊರತೆ ವಿಟಾಮಿನ್ ಬಿ ಟೂ ಕೊರತೆಯಿಂದ ತಲೆನೋವು ಬರುತ್ತದೆ ಈ ವಿಟಾಮಿನ್ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಹಸಿರು ತರಕಾರಿ ಸೊಪ್ಪು ಹಾಲಿನ ಉತ್ಪನ್ನಗಳ ಸೇವನೆಯಿಂದ ವಿಟಾಮಿನ್ ಬಿ ಟೂ ದೊರೆಯುತ್ತದೆ ಈ ವಿಟಾಮಿನ್ ನಮ್ಮ ಸ್ನಾಯುಗಳು ಮತ್ತು ನರಗಳು ಆರೋಗ್ಯವಾಗಿರುವಂತೆ ಸಹಕರಿಸುತ್ತದೆ ಇನ್ನು ಸೋಡಿಯಂನ ಕೊರತೆ ದೇಹದಲ್ಲಿ ಸೋಡಿಯಂ ಕೊರತೆ ಉಂಟಾದರೂ ಸಹ ತಲೆನೋವು ಬರುತ್ತದೆ ನೀವು ಸಿಹಿ ಪದಾರ್ಥಗಳನ್ನ ಮಾತ್ರ ಸೇವಿಸಿದರೆ ಸೋಡಿಯಂ ಕೊರತೆ ಕಾಣಿಸುತ್ತದೆ ಉಪ್ಪಿನ ಕೊರತೆಯಿಂದಾಗಿ ದೇಹದಲ್ಲಿ ಸೋಡಿಯಂ ಅಂಶ ಕಡಿಮೆಯಾಗುತ್ತದೆ ಆಹಾರದಲ್ಲಿ ಉಪ್ಪಿನ ಅಂಶವನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಸೋಡಿಯಂ ಕೊರತೆಯನ್ನ ನಿವಾರಿಸಬಹುದು ಆತ್ಮೀಯರೇ ಈ ಒಂದು ವಿಡಿಯೋ ತಮಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೇ ರಿಯಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು